ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ನಗರ ಕ್ಷೇತ್ರದ ಮತದಾರರ ಪಟ್ಟಿಯ ಬೋಗಸ್ ಮತದಾರರನ್ನು ತೆಗೆದು ಅರ್ಹರ ಪಟ್ಟಿ ಸಿದ್ಧಪಡಿಸುವಂತೆ ಮಾಜಿ ಸಚಿವ ಸೊಗಡು ಶಿವಣ್ಣ ಒತ್ತಾಯಿಸಿದ್ದಾರೆ. ತುಮಕೂರು ನಗರ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿನ ಬೋಗಸ್ ಮತದಾರರನ್ನು ಕೈಬಿಡದೆ ಲೋಪವೆಸಗಿದ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ವಿಳಂಬ ಮಾಡಲಾಗುತ್ತಿದೆ ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ಆಪಾದಿಸಿದರು. ಸಹಾಯಕ ಚುನಾವಣಾಧಿಕಾರಿಯಾಗಿದ್ದ ಹಿಂದಿನ ಉಪವಿಭಾಗಾಧಿಕಾರಿ ತಬಸುಮ್ ಜಹೇರಾ ವಿರುದ್ದ ಕ್ರಮ ಕೈಗೊಳ್ಳದೆ ಅವರ ಸಹಾಯಕ ಲಕ್ಷ್ಮಣ್ ಕುಮಾರ್ನನ್ನ ಅಮಾನತು ಮಾಡಿ ಪ್ರಮುಖವಾಗಿ ಲೋಪ ಮಾಡಿದ ಅಧಿಕಾರಿಗಳನ್ನು ರಕ್ಷಿಸುವ ಪ್ರಯತ್ನ ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ದೂರಿದರು. ಮತದಾರರ ಪಟ್ಟಿಯಲ್ಲಿ ಆಗಿರುವ ಲೋಪವನ್ನು ಸರಿಪಡಿಸಲಾಗದೆ ಈವರೆಗೂ ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಲು ಜಿಲ್ಲಾಧಿಕಾರಿಗಳಿಗೆ ಸಾಧ್ಯವಾಗಿಲ್ಲ. ಈ ಸಂಬಂಧ ರಾಜ್ಯ ಚುನಾವಣೆ ಆಯೋಗದ ತನಿಖೆ ಮುಂದುವರೆದಿದೆ. ಸರಿಯಾಗುವವರೆಗೂ ಹೋರಾಟ ನಿಲ್ಲುವುದಿಲ್ಲ ಎಂದರು. ನಗರ ಬಿಜೆಪಿ ಉಪಾಧ್ಯಕ್ಷ ಪಂಚಾಕ್ಷರಯ್ಯ ಮಾತನಾಡಿ, ಮತದಾರರ ಪಟ್ಟಿಯಲ್ಲಿ ಬೋಗಸ್ ಮತದಾರರ ಸೇರ್ಪಡೆಯನ್ನ ತನಿಖಾಧಿಕಾರಿಗಳು ಒಪ್ಪಿಕೊಂಡಿದ್ದಾರೆ. ಇದರಲ್ಲಿ ಶಾಮೀಲಾಗಿರುವ ಅಧಿಕಾರಿಗಳ ವಿರುದ್ದ ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರು. 2013-17 ನಗರ ಕ್ಷೇತ್ರದಲ್ಲಿ 35,500 ಮತದಾರರ ಸೇರ್ಪಡೆ ಮಾಡಲಾಗಿದೆ. ಸಹಾಯಕ ಅಧಿಕಾರಿಗಳ ಸಹಿ ಮೆಹರು ಇಲ್ಲದ ಅರ್ಜಿಗಳನ್ನು ಪರಿಶೀಲನೆ ಮಾಡದೆ ಸೇರಿಸಲಾಗಿದೆ. ಕೆಲ ಅರ್ಜಿಗಳಲ್ಲಿ ಅರ್ಜಿದಾರರ ಸಹಿ ಇಲ್ಲ. ಅರ್ಜಿಯೇ ಇಲ್ಲದ ಹಲವರ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗಿವೆ. ಈ ಬಗ್ಗೆ ತನಿಖೆ ನಡೆಸಲು ಅರ್ಜಿಗಳ ಪರಿಶೀಲನೆ ಮಾಡಲು ಚುನಾವಣೆ ಶಾಖೆಯಲ್ಲಿ ಅರ್ಜಿಗಳೇ ನಾಪತ್ತೆಯಾಗಿವೆ. 13,000 ಅರ್ಜಿಗಳು ಮಾತ್ರ ಉಳಿದಿವೆ ಎಂದರು. ಆದರೆ ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್ ರವರು ಪ್ರೊಫೆಷನರಿ ಎಎಸ್ಐ ಅಧಿಕಾರಿ ನೇತೃತ್ವದಲ್ಲಿ ತಂಡ ರಚಿಸಿ ಮನೆ ಮನೆಗೆ ಭೇಟಿ ನೀಡಿ ಮತದಾರರನ್ನ ಪರಿಶೀಲನೆ ಕ್ರಮ ನಡೆಸಿದರು. ಆದರೆ ಅಧಿಕಾರಿಗಳ ತಂಡ ಕೇವಲ 3 ದಿನದಲ್ಲಿ 4,680 ಜನರನ್ನ ಭೇಟಿ ಮಾಡಿದ್ದಾಗಿ ತಂಡ ವರದಿ ನೀಡಿದೆ. ಆದರೆ ಪ್ರತಿ ಅರ್ಧ ನಿಮಿಷಕ್ಕೆ ಒಬ್ಬ ಮತದಾರರನ್ನ ಪರಿಶೀಲನೆ ಮಾಡಿದಂತಾಗುತ್ತದೆ. ವಾಸ್ತವ್ಯವಾಗಿ ಇದು ಸಾಧ್ಯವಿಲ್ಲ. ಇದೊಂದು ಕಾಟಾಚಾರದ ಸಮೀಕ್ಷೆ ಎಂದು ಪಂಚಾಕ್ಷರಯ್ಯ ಆಪಾದಿಸಿದರು. ಮತದಾರರ ಪಟ್ಟಿಯಲ್ಲಿನ ಬೋಗಸ್ ಮತದಾರರನ್ನ ತೆಗೆದು ಅರ್ಹರನ್ನ ಸೇರಿಸಿ ಅಂತಿಮ ಪಟ್ಟಿ ಬಿಡುಗಡೆ ಮಾಡಬೇಕು. ಇದು ಸರಿಯಾಗುವವರೆಗೂ ಹೋರಾಟ ನಿಲ್ಲದು. ನ್ಯಾಯಾಲಯದ ಮೆಟ್ಟಲು ಏರಲು ಸಿದ್ಧ ಎಂದು ಹೇಳಿದರು. ಪ್ಲಸ್ ಇಲ್ಲಿ ಕೆಲವು ಇನ್ನೊಂದು ಆಘಾತಕರ ಸಂಗತಿ ಮುಂದಿನ ಇದರಲ್ಲಿ ಹೇಳಬೇಕು ಅಂತಿದ್ದೆ. ಇವತ್ತು ಹೇಳ್ತಿದ್ದೀನಿ, ನನಗೆ ಒಂದು ಡಾಕ್ಯುಮೆಂಟ್ ಸಿಗಬೇಕಾಯಿತು. ಸುಮಾರು 3 ತಿಂಗಳಿಂದಲೂ ಎಸಿ ಅವರು ಪೋರ್ಟಲ್ ಇದೆ, ಇನ್ನೂ ಕೊಡ್ತಾ ಇಲ್ಲ. ನಾಳೆ ನಾಡು ಸಿಗ್ಬೋದು. ಏನಾಗಿದೆ ಅಂತಂದ್ರೆ, ಡಿಸಿ ಅವರು ಮೊನ್ನೆ ಏನು ರಿಪೋರ್ಟ್ ಕಳಿಸಿದ್ರು, ಆ ರಿಪೋರ್ಟ್ ಅಲ್ಲಿ 3,224 ಅರ್ಜಿಗಳನ್ನ ನಾವು ಪರಿಶೀಲಿಸಿದೀವಿ, 11,000 ಅರ್ಜಿಗಳಲ್ಲಿ 3,224 ಅರ್ಜಿ ಪರಿಶೀಲಿಸಿದೀವಿ ಅಂತ ಏನು ಹೇಳಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಕಳಿಸಿದ್ದಾರೆ. ಆ ಅರ್ಜಿಗಳಲ್ಲಿ ಎಲ್ಲಾ ತಿದ್ದುಪಡಿ ಆಗಿದೆ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮೊದಲು ನನಗೆ ಮಾಹಿತಿ ಕೊಟ್ಟಿರೋ ವಿಷಯ ಗೊತ್ತಿಲ್ಲ. ಎಲ್ಲಾ ಅರ್ಜಿಗಳನ್ನ 3,000 ಚಿಲ್ಲರೆ ಅರ್ಜಿಗಳನ್ನ ತಿದ್ದಿ ರಾಜ್ಯ ಚುನಾವಣಾ ಆಯೋಗಕ್ಕೆ ರಿಪೋರ್ಟ್ ಕಳಿಸಿದ್ದಾರೆ. ಅದನ್ನ ನಾನಿನ 3-4 ದಿನದಲ್ಲಿ ಅದನ್ನ ಬಿಡುಗಡೆ ಮಾಡ್ತೀನಿ. ರಾಜ್ಯ ಚುನಾವಣಾ ಅಧಿಕಾರಿಗಳಿಗೆ ತಪ್ಪು ವರದಿಯನ್ನು ಕೊಟ್ಟಿದ್ದಾರೆ ಸರ್. ಏನು ನನ್ನ ಆರೋಪಗಳಿದ್ದು ಅರ್ಜಿದಾರರ ಸಹಿ ಇಲ್ಲದಲೇ ಸೇರ್ಪಡೆ ಆಗಿದೆ. ಆ ಬಿಎಲ್ಒ ಅಂತ ಏನು ಮತಗಟ್ಟೆ ಅಧಿಕಾರಿ ಇರ್ತಾರೆ, ಅವರ ರಿಪೋರ್ಟ್ ಇಂದಲೇ ಸೇರ್ಪಡೆ ಆಗಿದೆ. ಈ ತರ ಇದ್ದು ಅಲ್ಲ, ಈ ತರ ಅರ್ಜಿಗಳನ್ನ ಏನ್ ಮಾಡಿದ್ದಾರೆ, ಆವ ಬಿಎಲ್ಒಗಳನ್ನ ಕರೆಸ್ಕೊಂಡು ಆ ಬಿಎಲ್ಒಗಳ ಹತ್ರ ಸಹಿ ಮತ್ತು ರಿಪೋರ್ಟ್ಗಳನ್ನ ಹಾಕಿಸ್ಕೊಂಡು ಆ ಅರ್ಜಿಗಳನ್ನ ಫುಲ್ಫಿಲ್ ಮಾಡಿದ್ದಾರೆ. ಆದ್ರೆ ಮುಂದೆ ನನಗೆ ಆಲ್ರೆಡಿ ಒಂದು ಕಾಪಿಗಳು ಎಲ್ಲ ಕೊಟ್ಟಿದ್ದಾರೆ. ಈಗ ಇನ್ನೊಂದು ಕಾಪಿಗಳು ತಿದ್ದಿರೋ ಕಾಪಿಗಳು ಇವತ್ತು ನಾಳೆ ಸಿಗುತ್ತೆ. ಅದು ನಾನು ತಮಗೆಲ್ಲ ನಾನು ಕೊಡಕ್ ಇಷ್ಟಪಡ್ತೇನೆ. ಮುಖಂಡರಾದ ಎಂಬಿ ನಂದೀಶ್, ಕೆಪಿ ಮೋಹನ್, ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಮಂಚನಯ್ಯ, ಶಾಂತರಾಜು, ಮಂಜುನಾಥ್, ಉಮಾಶಂಕರ್, ಏಕಾಂತ್, ನವೀನ್ ಮೊದಲಾದವರು ಹಾಜರಿದ್ದರು. ರಾಜ್ಯದ ಅಹಿಂದ ವರ್ಗದ ವಿದ್ಯಾರ್ಥಿಗಳ ಹಾಸ್ಟೆಲ್ನಲ್ಲಿ 690 ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದೆ. ತನಿಖೆ ನಡೆಸಿದರೆ ಸಿದ್ದರಾಮಯ್ಯ ಸರ್ಕಾರ ಮುಖವಾಡ ಕಳಚಿ ಬೀಳಲಿದೆ ಎಂದು ಮಾಜಿ ಸಂಸದ ಜಿಎಸ್ ಬಸವರಾಜು ಹೇಳಿದ್ದಾರೆ. ಅಹಿಂದ ಸರ್ಕಾರ ಎಂದು ಹೇಳುವ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಹಿಂದ ವರ್ಗಗಳ ಸಮಾಜ ಕಲ್ಯಾಣ ಇಲಾಖೆ, ಎಸ್ಸಿ ಎಸ್ಟಿ ಅಲ್ಪಸಂಖ್ಯಾತರ ವಿದ್ಯಾರ್ಥಿ ನಿಲಯಗಳಲ್ಲಿ ಸುಮಾರು 690 ಕೋಟಿ ರೂಪಾಯಿ ಹಣ ಸ್ವಾಹ ಮಾಡಲಾಗಿದೆ. ಈ ಬಗ್ಗೆ ತನಿಖೆ ಆಗಬೇಕೆಂದು ಬಿಜೆಪಿ ಅಭಿವೃದ್ದಿ ಮಾಹಿತಿ ಪ್ರಕೋಷ್ಠದ ರಾಜ್ಯ ಸಂಚಾಲಕ ಮಾಜಿ ಸಂಸದ ಜಿಎಸ್ ಬಸವರಾಜು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದ ಭವಿಷ್ಯ ರೂಪಿಸುವ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಇಲಾಖೆಗಳಲ್ಲಿ ಇಲ್ಲಿ ಹೆಗ್ಗಣ ಸೇರಿಕೊಂಡು ಹಣ ಕಬಳಿಕೆ ಮಾಡುತ್ತಿವೆ ಎಂದರು.
ರಾಜ್ಯ ಬಿಜೆಪಿ ವಿವರವಾದ ದಾಖಲೆ ಸಮೇತ ಭ್ರಷ್ಟಾಚಾರವನ್ನು ಬಯಲಿಗೆ ಎಳೆದಿದೆ. ಇದಕ್ಕೆ ಸಂಬಂಧಿಸಿದ ಇಲಾಖೆಗಳ ಮೇಲೆ ತನಿಖೆಯಾದಲ್ಲಿ ಭ್ರಷ್ಟ ಸರ್ಕಾರದ ಮುಖವಾಡ ಕಳಚಲಿದೆ ಎಂದರು. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸುಮಾರು 100 ಎಕರೆ ಸರ್ಕಾರಿ ಜಮೀನು ಗುರುತಿಸಿ ಅಥವಾ ಭೂಸ್ವಾಧೀನ ಮಾಡಿಕೊಂಡು ಹಾಸ್ಟೆಲ್ ಹಬ್ಗಳಿಗೆ ಜಮೀನು ಕಾಯ್ದಿರಿಸುವ ಚಿಂತನೆ ಮಾಡಬೇಕು ಎಂದು ಜಿಎಸ್ ಬಸವರಾಜು ಸರ್ಕಾರಕ್ಕೆ ಸಲಹೆ ನೀಡಿದರು. ಜಿಲ್ಲೆಯ ಹಾಸ್ಟೆಲ್ಗಳಲ್ಲಿ ಕರ್ಮಕಾಂಡ ತಾಂಡವವಾಡುತ್ತಿದೆ. ಬಾಡಿಗೆ ಕಟ್ಟಡಗಳ ಲಾಭಿಯಿಂದ ಉತ್ತಮ ವಾತಾವರಣ ಕಲ್ಪಿಸಲು ಸಾಧ್ಯವಾಗಿಲ್ಲ. ಜಿಲ್ಲೆಯ ಎಲ್ಲ ಹಾಸ್ಟೆಲ್ಗಳ ಸಮಸ್ಯೆ ಬಗ್ಗೆ ಸೂಕ್ತ ಅಭಿವೃದ್ದಿ ಅಧ್ಯಯನ ಮಿಷನ್ ಡಾಕ್ಯುಮೆಂಟ್ ಸಿದ್ದಪಡಿಸಿ ಎಲ್ಲ ಜನಾಂಗದ ಸಂಘಟನೆಗಳೊಂದಿಗೆ ಸಮಾಲೋಚನೆ ನಡೆಸಿ ಸ್ಮಾರ್ಟ್ ಹಾಸ್ಟೆಲ್ಗಳಾಗಿ ಪರಿವರ್ತಿಸಲಾಗುವುದು. ಜಿಲ್ಲಾ ಕೇಂದ್ರದಲ್ಲಿ ಸ್ಮಾರ್ಟ್ ಹಾಸ್ಟೆಲ್ ಹಬ್ ನಿರ್ಮಿಸುವುದು ಅಗತ್ಯವಾಗಿದೆ. ಈ ಬಗ್ಗೆ ತುಮಕೂರು ಸ್ಮಾರ್ಟ್ ಸಿಟಿಗೆ ಈ ಸಲಹೆ ನೀಡಲಾಗಿದೆ ಎಂದು ಜಿಎಸ್ ಬಸವರಾಜು ಹೇಳಿದರು. ಹಾಸ್ಟೆಲ್ಗಳ ಸಮಸ್ಯೆ ಬಗ್ಗೆ ಜಿಲ್ಲಾಡಳಿತ ಕೂಡಲೇ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು, ಇಲ್ಲದಿದ್ದರೆ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಮೊನ್ನೆ ತಾನೇ ಹೋದ ವಾರ ಬಿಡುಗಡೆ ಮಾಡಿದ್ರು. ಅಲ್ಲಾಗಿರ್ತಕ್ಕಂತ ಅವಾಂತರಗಳು, ಅನ್ಯಾಯ, ಮೋಸ, ವಂಚನೆ ಎಲ್ಲವೂ ಸೇರಿ ಏನಾಗಿದೆ, ಎಷ್ಟು ಕೋಟಿ ರೂಪಾಯಿ ನುಂಗವರೆ ಅಂತಕ್ಕಂಥದ್ದನ್ನ ಆ ಪುಸ್ತಕದ ವರದಿ ತರ್ತದನ್ನು ಗೊತ್ತಾಗುತ್ತೆ. ಅದೇ ರೀತಿ ಈ SC ST ಮತ್ತು ಜನರಲ್ ಹಾಸ್ಪಿಟಲ್ಗಳ ಒಂದು ಕರ್ಮಕಾಂಡ ಇವತ್ತು ಸುಮಾರು 157.77 ಕೋಟಿ ಕೊಟ್ಟಿರ್ತಕ್ಕಂಥದ್ದು ನೋಟಿ ಹಗದ ದರೋಡೆ ಆಗಿರ್ತಕ್ಕಂಥ ಹಣ ಇದು. ಅದರಲ್ಲಿ ಕೊನೆಯಲ್ಲಿದೆ 600 ಕೋಟಿ ರೂಪಾಯಿ ಅಂತ ನುಂಗಿ ಬಿಟ್ಬಿಟ್ಟರು. ಅದನ್ನ ಯಾವುದಕ್ಕೆ ಅಲ್ವಲ್ಲ ಸುಳ್ಳು ಡಕ್ಕನ್ ಕೊಟ್ಟರು ಅಂತ ಹೇಳೇ ಇಲ್ಲ. ಅದು ಎಲ್ಲ ಕೊಂಡ್ಕೊಂಡಿದ್ರು ಕೂಡ ಅಂತ ಆತರ ನುಂಗಿ ಪೂರ್ತಿ ನುಂಗಿರ್ತಕ್ಕಂಥದ್ದು 600 ಕೋಟಿ ಬೇರೆ ಇದೆ. ಆರು 90 ಕೋಟಿ ಇದೆ. ಈ ರೀತಿ ಇರ್ತಕ್ಕಂಥ ಒಂದು ಸನ್ನಿವೇಶ ಈ ಸರ್ಕಾರ ಇವತ್ತು ಅಧಿಕಾರದಲ್ಲಿದ್ದರೂ ಕೂಡ ಕಣ್ಮುಚ್ಚಿಕೊಂಡು ಕೂತಿರ್ತಕ್ಕಂಥ ಈ ಸರ್ಕಾರ ಇವತ್ತು ಬಡವರ ಮಕ್ಕಳ ಮೇಲೆ ಬಟ್ಟೆ ಮೇಲೆ ಹೊಡೆದು ಇವತ್ತು ಸ್ವಾರ್ಥಕ್ಕೋಸ್ಕರವಾಗಿ ಲೂಟಿ ಮಾಡಿರ್ತಕ್ಕಂಥ ಒಂದು ಸನ್ನಿವೇಶನ ನಾವು ಇವತ್ತು ಜನರ ಮುಂದೆ ಈ ಕೈಪಿಡಿ ಮುಖಾಂತರವಾಗಿ ಇರ್ತಾ ಇದ್ದೇವೆ. ವಿಧಾನ ಪರಿಷತ್ ಮಾಜಿ ಸದಸ್ಯ ಡಾ ಹುಲಿನಾಯ್ಕರ್, ಮುಖಂಡರಾದ ಜಿಎಸ್ ಭಟ್ಟಸ್ವಾಮಿ, ಧನಿಯಕುಮಾರ್ ಹಾಜರಿದ್ದರು. ವಿಕಲಚೇತನರು ಧೃತಿಗೆಡದೆ ಸರ್ಕಾರದ ಸವಲತ್ತು ಬಳಸಿಕೊಂಡು ಸ್ವಾಭಿಮಾನಿಗಳಾಗಿ ಬಾಳುವಂತೆ ಮಾಜಿ ಶಾಸಕ ಹೆಚ್ಚಿನಿಂಗಪ್ಪ ಕರೆ ನೀಡಿದ್ದಾರೆ. ಸಮಾಜದಲ್ಲಿರುವ ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿ ಅಂಗವಿಕಲರಾಗಿದ್ದು ಅಂಗವಿಕಲರು ಯಾವುದಕ್ಕೂ ಧೃತಿಗೆಡದೆ ಎಲ್ಲರ ಜೊತೆ ಸರಿಸಮನಾಗಿ ಮುನ್ನುಗ್ಗಬೇಕೆಂದು ಮಾಜಿ ಶಾಸಕ ಹೆಚ್ಚಿನಿಂಗಪ್ಪ ಕರೆ ನೀಡಿದರು. ತುಮಕೂರಿನಲ್ಲಿ ಜಿಲ್ಲಾ ಅಂಗವಿಕಲರ ಕಲ್ಯಾಣ ವೇದಿಕೆ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಭಿನಂದನಾ ಕಾರ್ಯಕ್ರಮ ಉದ್ಘಾಟಿಸಿ ನಿಂಗಪ್ಪ ಮಾತನಾಡಿದರು. ನಾನೊಬ್ಬ ಅಂಗವಿಕಲ, ನನ್ನಿಂದ ಏನೂ ಆಗುವುದಿಲ್ಲವೆಂದು ಅಸಹಾಯಕರಾಗಬಾರದು, ಧೈರ್ಯ ಛಲ ಸಾಹಸದಿಂದ ಮುನ್ನುಗ್ಗಿ ಸಾಧನೆ ಮಾಡಬೇಕೆಂದು ಹೇಳಿ ವಿಕಲಚೇತನರಾದ ಮಂಜುಳಾ ತುಮಕೂರು ವಿವಿಯಲ್ಲಿ ಸ್ವರ್ಣ ಪದಕ ಪಡೆದು ಉತ್ತಮ ಸಾಧನೆ ಮಾಡಿದ್ದಾರೆಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಪ್ರತಿಯೊಬ್ಬ ಮನುಷ್ಯನು ಒಂದಲ್ಲ ಒಂದು ರೀತಿಯಲ್ಲಿ ಅಂಗವಿಕಲನಾಗಿದ್ದು ಜೀವನದಲ್ಲಿ ಜಂಜಾಟದಿಂದಾಗಿ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗುತ್ತಿದ್ದಾರೆಂದು ಹೇಳಿದರು. ಒಂದು ಶಕ್ತಿ, ನಿಮ್ಮಲ್ಲಿರ್ತಕ್ಕಂತ ಒಂದು ಉತ್ಸಾಹ, ನಿಮ್ಮಲ್ಲಿರ್ತಕ್ಕಂತ ಒಂದು ಚೈತನ್ಯ ನೋಡಿದರೆ ಇವತ್ತು ಯಾರೂ ಕೂಡ ಅಂಗವಿಕಲರಲ್ಲ. ಇವತ್ತು ಅದನ್ನು ನೋಡಿದರೆ ಈ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಅಂಗವಿಕಲರನ್ನೇ ದಯವಿಟ್ಟು ತಿಳ್ಕೊಳ್ಳಿ. ಕೆಲವರಿಗೆ ಕಾಣಬಹುದು, ಕೆಲವರಿಗೆ ಕಾಣದಲ್ಲೇ ಇರಬಹುದು. ಬಹಳಷ್ಟು ಜನ ಅಂಗವಿಕಲತೆಯಿಂದ ನಡೆದಾ ಇದ್ರು ಕೂಡ ಅದು ಹೊರ ಪ್ರಪಂಚಕ್ಕೆ ಗೋಚರವಾಗೋದಿಲ್ಲ. ನಾನಾ ರೀತಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಅಂಗವಿಕಲರಾಗಿರ್ತಾರೆ. ಮಾನಸಿಕವಾಗಿರ್ಬೋದು ಅಥವಾ ದೈಹಿಕವಾಗಿರ್ಬೋದು ಅಥವಾ ಇನ್ನೊಂದಿರ್ಬೋದು, ಯಾರೂ ಕೂಡ ಇದರಿಂದ ಮುಕ್ತರಾಗಿಲ್ಲ. ಆದ್ದರಿಂದ ತಾವೆಲ್ಲರೂ ಕೂಡ ಇದರ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ. ಇವತ್ತು ನಾನು ನೋಡ್ತಾ ಇದ್ದೀನಿ ಅಂಗವಿಕಲರು ಇವತ್ತು ಎಷ್ಟು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ. ನಮ್ ಗಂಗಾಜಿ ಜೊತೆ ಒಬ್ಬರು ಬರ್ತಾ ಇದ್ರು ಬೆಂಗಳೂರಿನಲ್ಲಿ, ಅವರಿಗೆ 2 ಕಾಲು 2 ಕೈಯೂ ಇಲ್ಲ, ಸ್ಕೂಟ್ ರೋಡ್ಕೆ ಬರ್ತಾ ಇದ್ರು. ಎಷ್ಟು ಆಕ್ಟಿವ್ ಆಗಿ ಎಷ್ಟು ಚುರುಕಾಗಿದ್ರು, ಎಷ್ಟು ಚಟುವಟಿಕೆಯಿಂದ ಕೆಲಸ ಮಾಡ್ತಿದ್ರು ಅಂದ್ರೆ ಎಲ್ಲ ಕೈ ಕಾಲು ಎಲ್ಲ ಚೆನ್ನಾಗಿರುವಂತವ್ರು ಕೂಡ ಅವರ ಸಮಕ್ಕೆ ಕೆಲಸ ಮಾಡಕ್ಕಾಗ್ತಾ ಇರಲಿಲ್ಲ. ಅಷ್ಟೊಂದು ಆ ಒಂದು ರೀತಿಯಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇದ್ರು. ಹಿರೇಮಠ ಅಧ್ಯಕ್ಷ ಡಾ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಸ್ವರ್ಣ ಪದಕ ಪಡೆದ ಬಿಎಸ್ ಮಂಜುಳಾರವರನ್ನು ಅದ್ದೂರಿಯಿಂದ ಸನ್ಮಾನಿಸಲಾಯಿತು. ಚಿಂತಕ ಕೆ ದೊರೆರಾಜ್,
ಜಿಲ್ಲಾ ಕಸಾಪ ಅಧ್ಯಕ್ಷೆ ಬಾಹರಮಕುಮಾರಿ, ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ರಮೇಶ್, ಹೇಮಾದ್ರಿ ಕಾಲೇಜಿನ ತಿಪ್ಪೇಸ್ವಾಮಿ, ಪತ್ರಕರ್ತ ಎಚ್ಎಸ್ ರಾಮಣ್ಣ, ಉದ್ಯಮಿ ಮಹೇಶ್, ಜಿಲ್ಲಾ ಅಂಗವಿಕಲರ ಕಲ್ಯಾಣ ವೇದಿಕೆ ಅಧ್ಯಕ್ಷ ಸಿ ಗಂಗರಾಜು, ಹೆಲನ್ ಕಿಲ್ಲರ್ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಗಾಯತ್ರಿ ರವೀಶ್ ಮತ್ತಿತರರು ಪಾಲ್ಗೊಂಡಿದ್ದರು. ತಿಪಟೂರಿನಲ್ಲಿ ಮಹಿಳಾ ದಿನಾಚರಣೆ ಏರ್ಪಾಡಾಗಿತ್ತು. ಮಹಿಳೆಯರು ಸ್ವಾವಲಂಬಿಗಳಾಗಲು ಶಾಸಕ ಕೆ ಷಡಕ್ಷರಿ ಕರೆ ನೀಡಿದರು. ರಾಜ್ಯ ಸರ್ಕಾರ ಮಹಿಳೆಯರಿಗಾಗಿ ಹತ್ತು ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದು, ಈ ನಿಟ್ಟನಲ್ಲಿ ಮಹಿಳೆಯರು ಅವುಗಳನ್ನು ಸದುಪಯೋಗಪಡಿಸಿಕೊಂಡು ಆರ್ಥಿಕವಾಗಿ ಸದೃಢರಾಗಿ ಸ್ವಾವಲಂಬಿ ಜೀವನ ನಡೆಸಬೇಕೆಂದು ಶಾಸಕ ಕೆ ಷಡಾಕ್ಷರಿ ತಿಳಿಸಿದರು. ತಿಪಟೂರು ಬಯಲು ರಂಗಮಂದಿರದಲ್ಲಿ ತಾಲೂಕು ಆಡಳಿತ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ, ತಾಲೂಕು ಸ್ತ್ರೀಶಕ್ತಿ ಒಕ್ಕೂಟ, ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಸಂಘ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ವಿಶ್ವ ಮಹಿಳಾ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದರು. ಮಹಿಳೆಯರು ಅಡುಗೆ ಮನೆಗಷ್ಟೇ ಸೀಮಿತವಾಗದೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಗಣನೀಯ ಸೇವೆ ಸಲ್ಲಿಸುವ ಮೂಲಕ ಕುಟುಂಬವನ್ನು ತಾವೇ ನಿರ್ವಹಿಸಿಕೊಂಡು ಆದರ್ಶ ಮಹಿಳೆಯಾಗಿ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗುತ್ತಿದ್ದಾಳೆ. ಸ್ತ್ರೀಶಕ್ತಿ ಸಂಘಗಳ ಮೂಲಕ ಮಹಿಳೆ ಆರ್ಥಿಕ ಸ್ವಾವಲಂಬಿಯಾಗಿ ಜೀವನ ನಡೆಸುತ್ತಿದ್ದು, ಯಾರಿಗೇನೂ ಕಡಿಮೆ ಇಲ್ಲವೆಂಬಂತೆ ಮಾದರಿ ಮಹಿಳೆಯಾಗಿ ಸಮಾಜದಲ್ಲಿ ಹೊರಹೊಮ್ಮಿದ್ದಾಳೆ. ಸರ್ಕಾರ ಮಹಿಳೆಯರಿಗೆ ಬಡ್ಡಿರಹಿತ ಸಾಲ, ಕಡಿಮೆ ಬಡ್ಡಿಯಲ್ಲಿ ಸಾಲ, ಸ್ತ್ರೀಶಕ್ತಿ ಸಂಘಗಳಿಗೆ ಸತ್ತು ನಿಧಿ, ಹೀಗೆ ಹಲವು ಯೋಜನೆಗಳನ್ನು ಜಾರಿಗೆ ತಂದು ಅವರ ಸ್ವಾವಲಂಬಿ ಬದುಕಿಗೆ ಮಾರ್ಗದರ್ಶನ ನೀಡುತ್ತಿದೆ. ತಾಲೂಕಿನಲ್ಲಿಯೂ ಸಹ ಮಹಿಳೆಯರಿಗಾಗಿ ಹಲವು ಅಭಿವೃದ್ದಿ ಯೋಜನೆಗಳನ್ನು ನಾನು ಜಾರಿ ಮಾಡಿದ್ದೇನೆ ಎಂದರು. ಅದನ್ನ ತೊಡೆದಾಕ್ತಕ್ಕಂಥ ಕೆಲಸ ಮಾಡಿದ್ದಾಗ್ಯೂ ಸಹ ಆ ಒಂದು ವ್ಯವಸ್ಥೆ ಪರಿಪೂರ್ಣವಾಗಿ ಹೋಗಿಲ್ಲ. ಬಹುಶಃ ಅವಾಗ ಸಾಂಪ್ರದಾಯಿಕವಾಗಿ ಮಾಡಿಬಿಡ್ತಿದ್ರು, ಈಗ ಅಸಂಪ್ರದಾಯಿಕವಾಗಿ ಮಹಿಳೆಯರಿಗೆ ಚಿತ್ರ ಹಿಂಸೆ ಕೊಡೋದ್ರ ಮುಖಾಂತರ ಅವರು ತಮ್ಮನ್ನ ತಾವು ಬೆಂಕಿಯಲ್ಲಿ ದಹಿಸಿಕೊಳ್ತಕ್ಕಂಥ ವಾತಾವರಣಗಳನ್ನು ನಾವು ನೋಡಿದ್ದೇವೆ. ಟುಡಾ ಅಧ್ಯಕ್ಷ ಶಶಿಧರ್, ನಗರಸಭೆ ಉಪಾಧ್ಯಕ್ಷೆ ಜಹೀರಾ ಜಬೀನ್, ಎಪಿಎಂಸಿ ಅಧ್ಯಕ್ಷ ರವೀಶ್, ಉಪಾಧ್ಯಕ್ಷ ಮಂಜುನಾಥ್, ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಶಂಕರ್, ಮಹಿಳಾ ಸಂರಕ್ಷಣಾಧಿಕಾರಿ ಲತಾ, ಮೇಲ್ವಿಚಾರಕಿ ಬಿಎನ್ ಪ್ರೇಮ, ಲೀಲಾಬಾಯಿ ಸೇರಿದಂತೆ ಸ್ತ್ರೀಶಕ್ತಿ ಸಂಘಗಳು, ಅಂಗನವಾಡಿ ಕಾರ್ಯಕರ್ತೆಯರು ಭಾಗವಹಿಸಿದರು. ಕಡೂರಿನ ಕೃಷಿ ಅಧಿಕಾರಿಯ ತಿಪಟೂರಿನ ಮನೆ ಮೇಲೆ ಎಸ್ಸಿಬಿ ಅಧಿಕಾರಿಗಳು ದಾಳಿ ನಡೆಸಿದರು. ಅಕ್ರಮ ಆಸ್ತಿ ಬಗ್ಗೆ ದಾಖಲಾತಿ ಪರಿಶೀಲನೆ ಮಾಡಿದರು. ತಿಪಟೂರಿನ ವಿದ್ಯಾನಗರದಲ್ಲಿ ಕಡೂರಿನ ಕೃಷಿ ಇಲಾಖೆಯ ಅಸಿಸ್ಟೆಂಟ್ ಡೈರೆಕ್ಟರ್ ಶಿವಕುಮಾರ್ ಮನೆ ಮೇಲೆ ಎಸಿಬಿ ಅಧಿಕಾರಿಗಳು ಬೆಳಗ್ಗೆ ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲಿಸಿದರು. ಶಿವಕುಮಾರ್ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅಗಸರಹಳ್ಳಿ ಗ್ರಾಮ. ಇವರು 5 ವರ್ಷಗಳಿಂದ ತಿಪಟೂರು ನಗರದಲ್ಲಿ ವಾಸವಾಗಿದ್ದು, ಆಸ್ತಿ ವಿದ್ಯಾನಗರದಲ್ಲಿ 60-30, 2 ಮನೆ 2 ಅಂಗಡಿ, ಹಾಸನ ವೃತ್ತದಲ್ಲಿ 30-40, 3 ಸೈಟು, ತುಮಕೂರು ಸಪ್ತಗಿರಿ ಬಡಾವಣೆಯ 3 ಅಂತಸ್ತಿನ ಮನೆ, ಮನೆಯ ಪಕ್ಕದಲ್ಲಿ 50-50 ಸೈಟು, ಹಾಲ್ಕುರ್ಕೆ ರಸ್ತೆಯಲ್ಲಿ 70 ಲಕ್ಷ ಬೆಲೆ ಬಾಳುವ ಎಂಜಿನ ಮನೆ ಹೊಂದಿದ್ದಾರೆ. ಕಿಟ್ಟಿಮಾಮ ಲೇಔಟ್ನಲ್ಲಿ 60-40 ನಿವೇಶನ, ಹಾಸನ ವೃತ್ತದ ಸಮೀಪ 4,000 ಚದುರ ಅಡಿ ನಿವೇಶನ, ಒಂದು i20 ಕಾರ್ ಹೊಂದಿದ್ರು. ಈತ ಸುಮಾರು 5 ವರ್ಷ ಆಂಧ್ರದಲ್ಲಿ ಸುಮಾರು 10 ಕೋಟಿಗೂ ಹೆಚ್ಚಿನ ಪರಿಣಾಮದ ಆಸ್ತಿ ಮಾಡಿದ್ದಾರೆ. ಎಸಿಬಿ ಉಪಾಧೀಕ್ಷಕ ಮೋಹನ್ ಕುಮಾರ್ ನೇತೃತ್ವದಲ್ಲಿ 20 ಜನರ ತಂಡ ದಾಖಲೆಗಳನ್ನು ಪರಿಶೀಲಿಸಿದ್ರು. ಈ ತಿಂಗಳ 11ರಂದು ತಿಪಟೂರು ಪರ್ವ ಸಮಾವೇಶ ನಡೆಯಲಿದ್ದು, ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ಭಾಗವಹಿಸಲಿದ್ದಾರೆ. ಕುಡಿಯುವ ನೀರು ಸಮಸ್ಯೆ ಪರಿಹಾರಕ್ಕಾಗಿ ಯಾಗಚಿ ನದಿಯಿಂದ 1/2 ಟಿಎಂಸಿ ನೀರು ತಾಲೂಕಿನ ಕೆರೆ ತುಂಬಿಸಲು ಬಿಡಬೇಕು. ನಗರದಲ್ಲಿ ಉದ್ಯೋಗವಿಲ್ಲದೆ ನಗರಗಳತ್ತ ಯುವಕರು ಗೂಳೆ ಹೋಗುವುದನ್ನು ತಪ್ಪಿಸಲು ಗಾರ್ಮೆಂಟ್ಸ್ಗಳನ್ನು ಹೋಬಳಿಗಳಲ್ಲೂ ಸ್ಥಾಪಿಸಬೇಕು. ಈ ನಿಟ್ಟನಲ್ಲಿ ಜೆಡಿಎಸ್ ಪಕ್ಷ ಅಧಿಕಾರ ನೀಡಬೇಕೆಂದು ತಿಪಟೂರು ತಾಲೂಕು ಜೆಡಿಎಸ್ ಮುಖಂಡ ಲೋಕೇಶ್ವರ್ ತಿಳಿಸಿದರು. ತಿಪಟೂರಿನಲ್ಲಿ ಜೆಡಿಎಸ್ ಕಾರ್ಯಾಲಯವನ್ನು ಉದ್ಘಾಟಿಸಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಅಭಿವೃದ್ದಿ ನಮ್ಮ ಪ್ರಾದೇಶಿಕ ಪಕ್ಷ ಜೆಡಿಎಸ್ನಿಂದ ಮಾತ್ರ ಸಾಧ್ಯ. ಬ್ರಿಟಿಷರ ಕಾಲದಿಂದಲೂ ತಿಪಟೂರು ಐತಿಹಾಸಿಕ ಕೇಂದ್ರವಾಗಿದ್ದು ಅಭಿವೃದ್ದಿ ಇಲ್ಲದೆ ಕುಂಠಿತವಾಗಿದೆ. ತಾಲೂಕಿನಲ್ಲಿರುವ 48 ಕೆರೆಗಳಿಗೆ ನೀರು ತುಂಬಿಸಬೇಕು. ಹೋಬಳಿ ಭಾಗದಲ್ಲಿ 3-4 ಕಾರ್ಖಾನೆಗಳನ್ನು ತೆರೆದು ನಿರುದ್ಯೋಗ ಯುವಕರು ಮಹಿಳೆಯರಿಗೆ ಕೆಲಸ ನೀಡಿ ಗೂಳೆ ಹೋಗುವುದನ್ನು ತಪ್ಪಿಸಬೇಕು ಹಾಗೂ ತಿಪಟೂರನ್ನ ಜಿಲ್ಲೆಯನ್ನಾಗಿಸುವ ಮೂಲಕ ಮತ್ತಷ್ಟು ಅಭಿವೃದ್ದಿ ಮಾಡುತ್ತೇನೆ. ರಾಜ್ಯದ ಎಚ್ಡಿ ಕುಮಾರಸ್ವಾಮಿರವರ 20 ತಿಂಗಳ ಆಡಳಿತವನ್ನು ಜನತೆ ಮರೆತಿಲ್ಲ.
ಈ ಬಾರಿ ಜನತೆ ಬದಲಾವಣೆ ಬಯಸಿದ್ದು ರಾಜ್ಯದಲ್ಲಿ ಜೆಡಿಎಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ರೈತರ ದಿನ ದಲಿತರ ಸಾಲವನ್ನಾ ಮಾಡಿ ಪರಿಹಾರ ದೊರಕಿಸಿಕೊಡಲಿದ್ದಾರೆ ಎಂದರು. ಈಗ ಅವರು ಈ ಚುನಾವಣೆ ನಾನು ಮಾಡತ್ತಿಂತ ಮುಂಚಿತವಾಗಿ ಅವ್ರು ಹೇಳಿದ್ ಒಂದೇ ಜನಗಳು ಪ್ರತಿ ವಿಶ್ವಾಸ ಗೆದ್ಕೊಂಡ್ ಬನ್ನಿ ಅಂತಿದ್ದಾರೆ. ಇಂಡಿಪೆಂಡೆಂಟ್ ಆಗಿ ಗೆದ್ಕೊಂಡ್ ನೀವು ಅಲ್ಲಿಗೆ ಗೆದ್ದಂದ್ರೆ ಮಾತಾಡ್ಕೊಂಡ್ ಬಂದಿಲ್ಲ ಸರ್. ಈಗ ಈ ನಾಡಿ ಈಗ ಜಿಲ್ಲಾ ಪಂಚಾಯತಿನಲ್ಲಿ ಬಹಳ ಮತಗಳ ಅಂತರದಲ್ಲಿ ಓಟ್ ತಗೊಂಡಿದ್ದೀರಾ, ಆಮೇಲೆ ಬೇಕಾದಷ್ಟು ನೋಡ್ರಿ ಇಷ್ಟೊಂದು ಜನ ಎಲ್ಲ ಬಂದಿದ್ದಾರೆ, ನಿಮ್ಮ ಅಭಿಮಾನಿಗಳು ಕಾರ್ಯಕರ್ತರುಗಳು ನಿಮಗೆ ಕೆಲಸ ಮಾಡುವಂತವ್ರು. ನೀವು ಈಗ ಮುಖ್ಯಮಂತ್ರಿ ಉಪ ಮಾಜಿ ಮುಖ್ಯಮಂತ್ರಿ ಕಂಡಿದ್ದೀರಾ? ಅವರು ನನಗೆ ನಾನು ಮಾತಾಡಿ ಹೇಳ್ತೀನಿ ನಾನು ಅಂತ ಹೇಳಿದ್ರು. ನಂತರ ಜೊತೆಗೆ ಇರ್ತೀರಾ ಎಲ್ಲಿ ನೀವು ಜೆಡಿಎಸ್? ಈಗ ಅವರು ಅನೌನ್ಸ್ ಮಾಡಿದ್ರೆ ನಮ್ ಜನ ಎಲ್ಲ ನೀವು ಇಂಡಿಪೆಂಡೆಂಟ್ ಬರ್ಬೇಕು ಅಂತ ಬರ್ತಾರೆ. ನೀವು ಇಂಡಿಪೆಂಡೆಂಟ್ ಅಷ್ಟೇ ಅವರು ನಮಗೆ ಮರ್ಯಾದೆ. ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಜಕ್ಕನಹಳ್ಳಿ ಲಿಂಗರಾಜು, ಜೆಡಿಎಸ್ ತಾಲೂಕು ಕಾರ್ಯಾಧ್ಯಕ್ಷ ಶಿವಸ್ವಾಮಿ, ವಕ್ತಾರ ತರಕಾರಿ ನಾಗರಾಜು, ನಗರಸಭೆ ಸದಸ್ಯರಾದ ರೇಖಾ ಅನೂಪ್, ಯದುನಂದನ್, ಸೊಪ್ಪು ಗಣೇಶ್, ನಿಜಗುಣ ಹಾಜರಿದ್ದರು. ವಕೀಲರ ಮೇಲೆ ದೌರ್ಜನ್ಯ ನಡೆಸಿದ ಪಿಎಸ್ಸಿ ರಾಘವೇಂದ್ರ ಅವರನ್ನು ಅಮಾನತು ಮಾಡುವಂತೆ ಒತ್ತಾಯಿಸಿ ತುಮಕೂರಿನಲ್ಲಿ ವಕೀಲರು ಬೈಕ್ ರ್ಯಾಲಿ ನಡೆಸಿ ಹೋರಾಟ ಮಾಡಿದರು. ತುಮಕೂರಿನ ಹೊಸ ಬಡಾವಣೆ ಪೊಲೀಸ್ ಠಾಣೆ ಎಎಸ್ಐ ರಾಘವೇಂದ್ರ ಅವರನ್ನ ಅಮಾನತುಗೊಳಿಸಬೇಕೆಂದು ಒತ್ತಾಯಿಸಿ ವಕೀಲರು ನ್ಯಾಯಾಲಯದ ಆವರಣದಿಂದ ಎಸ್ಪಿ ಕಚೇರಿಯವರೆಗೆ ಬೈಕ್ ರ್ಯಾಲಿ ನಡೆಸಿ ಪ್ರತಿಭಟಿಸಿದರು. ಕ್ಷುಲ್ಲಕ ಕಾರಣಕ್ಕಾಗಿ ಸಬ್ಇನ್ಸ್ಪೆಕ್ಟರ್ ರಾಘವೇಂದ್ರರವರು ವಕೀಲ ಹನುಮಂತರಾಜುರವರ ಮನೆ ಬಳಿ ಹೋಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವಮಾನಗೊಳಿಸಿದ ಹಿನ್ನೆಲೆಯಲ್ಲಿ ಅವರ ಅಮಾನತಿಗೆ ಆಗ್ರಹಿಸಿ ವಕೀಲರ ಸಂಘದ ಕಚೇರಿ ಮುಂಭಾಗ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿದರು. ವಕೀಲರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸಬ್ಇನ್ಸ್ಪೆಕ್ಟರ್ ರಾಘವೇಂದ್ರರವರನ್ನ ಬೆಂಗಳೂರಿನ ಕೇಂದ್ರ ವಲಯದ ಕಚೇರಿಗೆ ವರ್ಗಾವಣೆ ಮಾಡಲಾಗಿತ್ತು. ಸಬ್ಇನ್ಸ್ಪೆಕ್ಟರ್ನ ಅಮಾನತುಗೊಳಿಸದೆ ಕೇವಲ ವರ್ಗಾವಣೆ ಮಾಡಿದ ಕ್ರಮಕ್ಕೆ ವಕೀಲರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಅನಿರ್ದಿಷ್ಟಾವಧಿ ಧರಣಿ ಮುಂದುವರೆಸಿದರು. ಶುಕ್ರವಾರ ಬೆಳಿಗ್ಗೆ ವಕೀಲರ ಸಂಘದ ಅಧ್ಯಕ್ಷ ಕೆಎನ್ ಹರಿಕುಮಾರ್ ನೇತೃತ್ವದಲ್ಲಿ ನೂರಾರು ವಕೀಲರು ಬೈಕ್ ರ್ಯಾಲಿ ಮೂಲಕ ನ್ಯಾಯಾಲಯದ ಆವರಣದಿಂದ ಹೊರಟು ಶಿವಕುಮಾರ ಸ್ವಾಮೀಜಿ ವೃತ್ತದಲ್ಲಿ ಕೆಲಕಾಲ ರಸ್ತೆ ತಡೆದು ಸಬ್ಇನ್ಸ್ಪೆಕ್ಟರ್ ರಾಘವೇಂದ್ರ ವಿರುದ್ದ ಘೋಷಣೆ ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು. ಆನಂತರ ವಕೀಲರು ಎಸ್ಪಿ ಕಚೇರಿಗೆ ತೆರಳಿ ಸಬ್ಇನ್ಸ್ಪೆಕ್ಟರ್ ವಿರುದ್ದ ಕ್ರಮ ಕೈಗೊಳ್ಳಲೇಬೇಕೆಂದು ಪಟ್ಟು ಹಿಡಿದು ಆನಂತರ ಎಸ್ಪಿ ರವರಿಗೆ ಮನವಿ ಸಲ್ಲಿಸಿದರು. ಈ ಮನವಿಯನ್ನ ಇಲಾಖೆಯ ವರಿಷ್ಠರಿಗೆ ಕಳುಹಿಸುವ ಜೊತೆಗೆ ಸಬ್ಇನ್ಸ್ಪೆಕ್ಟರ್ ವಿರುದ್ದ ಕ್ರಮಕ್ಕೆ ಶಿಫಾರಸು ಮಾಡುವುದಾಗಿ ಭರವಸೆ ಇತ್ತರು. ಎಲ್ಲರೂ ಜೊತೆಗೆ ಕೂತ್ಕೊಂಡು ಒಂದೆರಡು ಸಲ ನಾವು ಡಿಸ್ಕಷನ್ ಮಾಡಿದ್ದೇವೆ. ಇದು ಯಾವತ್ತು ಅಂದ್ರೆ ನಾಲ್ಕು ನೈಟ್ ಆಗಿರೋ ಇನ್ಸಿಡೆಂಟು. ನಾಲ್ಕಕ್ಕೆ ಈ ಇನ್ಸಿಡೆಂಟ್ ಆದಾಗಲೇ ತಮ್ಮಲ್ಲಿನೇ ಕೆಲವೊಂದು ಜನ ಇಮಿಡಿಯೇಟ್ ಆಗಿ ನೈಟ್ ಅರೌಂಡ್ 11:30 ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು, ಮಾಡಿ ಈ ತರ ಇಶ್ಯೂ ಆಗಿದೆ ಅಂತ, ಎನ್ಇಪಿ ಸ್ಟೇಷನ್ ಇಶ್ಯೂ ಆಗಿದೆ ಅಂತ ತಿಳಿಸಿದ್ರು. ಆ ಒಂದು ಇನ್ಫಾರ್ಮೇಶನ್ ಮೇಲೆ ನಮ್ಮ ಟೌನ್ ಡಿಎಸ್ಪಿ ಅವರು, ಅಡಿಷನಲ್ ಎಸ್ ಪಿ ಅವರು ತಕ್ಷಣವೇ ಎನ್ಇಪಿ ಸ್ಟೇಷನ್ಗೆ ಹೋಗ್ಬಿಟ್ಟು ತಮ್ಮಲ್ಲಿ ಕೆಲವೊಂದು ಜನ ಅವಾಗ ಅಲ್ಲಿ ಇದ್ರು, ಹನುಮಂತರಾಯ್ ಇದ್ರು, ಅವ್ರ ಜೊತೆಗೆ ಮಾತಾಡಿಬಿಟ್ಟು ಈಗ ಈ ತರ ಇಶ್ಯೂ ಆಗಿದೆ, ಈ ತರ ನಾವು ಸೆಪರೇಟ್ ಮಾಡ್ತೇನೆ ಅಂತ ಹೇಳಿದೆ. ಮತ್ತೆ ಹಾಗೆ ಅಂದ್ರೆ ಆ ಆಪೋಸಿಟ್ ಯಾರು ಲೇಡಿ ಇದ್ದಾರೆ ಅವರು ಸಹ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು, ಅಡ್ವೊಕೇಟ್ ಅವ್ರ ಮೇಲೆ ಕೊಟ್ಟಿದ್ರು. ಬಟ್ ಅದು ಏನು ವಿಷಯ ಇದೆ ಅದು ನೋಡೋಣ, ಹಾಗೆ ನಾವು ಫರ್ದರ್ ಎನ್ಕ್ವೈರಿ ಮಾಡಿ ಟೇಕ್ ಅ ಡಿಸಿಷನ್ ಅಂತ ಹಾಗೆ ಇಟ್ಕೊಂಡಿದ್ದಾರೆ. ಅದು ಅವತ್ತು ನೈಟ್ ಆಗಿರೋ ಇನ್ಸಿಡೆಂಟ್. ಇದಾದ ನಂತರ ಮತ್ತೆ ನೆಕ್ಸ್ಟ್ ಡೇ ಫಾರ್ಮಲ್ ಆಗಿ ತಾವೆಲ್ಲ ಒಂದು ದಿನ ಟೋಕನ್ ಸ್ಟ್ರೈಕ್ ಮಾಡಿ ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ರು. ಆಕ್ಚುಲಿ ಆ ಒಂದು ಇದ್ರ ಮೇಲೆ ದಟ್ ಈ ತರ ಅನುಚಿತ ವರ್ತನೆ ಮಾಡಿದೆ ಅಂತ ಆ ಒಂದು ವಿಷಯದಲ್ಲಿ ಈಗಾಗಲೇ ನಾವೊಂದು ಎನ್ಕ್ವೈರಿಗೆ ಆರ್ಡರ್ ಮಾಡಿದ್ದೇವೆ. ಅದು ನಮ್ಮ ಇನ್ಸ್ಪೆಕ್ಟರ್ ಫಿಲಪ್ ಪಾರ್ಕ್ ಅವರು ನೋಟಿಸ್ ಆಲ್ರೆಡಿ ಕೊಟ್ಟಾಗಿದೆ ಅಂತ ಅನಿಸ್ತದೆ, ಎನ್ಕ್ವೈರಿ ಮಾಡಿ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಈ ಒಂದು ಅಧಿಕಾರಿಗಳ ಮೇಲೆ ಹಳೆ ಬೇರೆ ಸಾರ್ವಜನಿಕರಂದ್ರೂ ಸ್ವಲ್ಪ ಕೆಲವೊಂದು ದೂರು ಬಂದಿರುವ ಹಿನ್ನೆಲೆಯಲ್ಲಿ ಅದೆಲ್ಲ ಸೇರಿ ಈಗ ಒಂದು 4-5 ಪಟಿಷನ್ ಅಲ್ಲಿ ನಾವು ಒಂದು ಎನ್ಕ್ವೈರಿ ಮಾಡಿ ಆಲ್ರೆಡಿ ಎನ್ಕ್ವೈರಿನೂ ಸಹ ಆರ್ಡರ್ ಆಗಿದೆ. ಮತ್ತೆ ಆ ಎನ್ಕ್ವೈರಿ ಪೆಂಡಿಂಗ್ ಎನ್ಕ್ವೈರಿ ಅವರಿಗೆ ಸಹ ಈಗ ಫರ್ದರ್ ಆಕ್ಷನ್ ತಗೊಂಡಿದೆ. ಸೊ ಅವರು ಸದ್ಯಕ್ಕೆ ಇಲ್ಲಿ ಇಲ್ಲ, ಅವರು ಐಜಿ ಆಫೀಸರ್ಗೆ ಆಗಿದ್ದಾರೆ. ಸೊ ಎನ್ಕ್ವೈರಿ ಅಂತೂ ನಡೀತಾ ಇದೆ. ಸೊ ಈಗ ಏನಿದೆ ನಾವು ಫಾರ್ವರ್ಡ್ ಮಾಡ್ತೇವೆ. ಈಗ ನಮಗೆ ಅವ್ರದ್ದು ಅಕೌಂಟಿಂಗ್ ಅಥಾರಿಟಿ ಐಜಿ ಆಫೀಸರ್ ಇದರಿಂದ ಮತ್ತೆ ಐಜಿ ಆಫೀಸಲ್ಲಿ ಅಟ್ಯಾಚ್ ಮಾಡಿರೋದ್ರಿಂದ ನಮಗೆ ಇಲ್ಲಿ ಕ್ರಮ ತಗೊಳ್ಳಿಕ್ಕೆ ರೆಸ್ಟ್ರಿಕ್ಟ್. ವಕೀಲರ ಸಂಘದ ಅಧ್ಯಕ್ಷ ಕೆಎನ್ ಹರಿಕುಮಾರ್ ಮಾತನಾಡಿ, ಸೋಮವಾರದೊಳಗೆ ಸಬ್ಇನ್ಸ್ಪೆಕ್ಟರ್ ವಿರುದ್ದ ಕ್ರಮ ಆಗಲೇಬೇಕು, ಇಲ್ಲದಿದ್ದರೆ ಉಗ್ರ ಸ್ವರೂಪದ ಹೋರಾಟ ಕೈಗೊಳ್ಳಲಾಗುವುದೆಂದು ಎಚ್ಚರಿಸಿದರು. ಎನ್ಇಪಿಎಸ್ ಪೊಲೀಸ್ ಠಾಣೆಯ ಪಿಎಸ್ಐ ಜಿ ಕೆ ರಾಘವೇಂದ್ರ ಅಂತ,
ಅವನ ದೌರ್ಜನ್ಯವನ್ನು ಖಂಡಿಸಿ ನಾವು ಈ ಮುಷ್ಕರವನ್ನು ಮಾಡಿದ್ದೇವೆ. ಅವರು ಸಸ್ಪೆಂಡ್ ಆಗೋವರೆಗೂ ನಾವು ಈ ಮುಷ್ಕರವನ್ನು ಯಾವುದೇ ಕಾರಣಕ್ಕೂ ನಾವು ಹಿಂದೆ ತೆಗೆದಿಲ್ಲ, ವಾಪಸ್ ತಗೊಳ್ಳೋದಿಲ್ಲ ಅಂತ ನಾವು ಹೇಳೋಕ್ಕೆ ಬಯಸ್ತೇನೆ. ಸೋಮವಾರದಿಂದ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತಾಯಿದ್ದೇವೆ. ಆ ಉಗ್ರವಾದ ಹೋರಾಟವನ್ನು ಯಾವ ರೀತಿ ಇರುತ್ತಂದ್ರೆ ಇಡೀ ರಾಜ್ಯ ನಮ್ಮ ಕನ್ನಡ ರಾಜನಾದರೂ ನೋಡಬೇಕು ಅನ್ನೋ ರೀತಿಯಲ್ಲಿ ನಾವು ಆ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ರೀತಿ ನಾನು ಅವರಿಗೆ ಪೊಲೀಸವರಿಗೆ ಎಲ್ಲ ಅಧಿಕಾರಿಗಳಿಗೆ ಎಲ್ಲರೂ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಈಗಲಾದರೂ ಸಹ ಕಾಲ ಮಿಂಚಿಲ್ಲ, ಅವರು ಈ ದಿನವೇ ಅವ್ರನ್ನ ಸಸ್ಪೆಂಡ್ ಮಾಡಿದ್ರೆ ಇದು ಬಗೆಹರಿಯುತ್ತೆ, ಇಲ್ಲ ಅಂದ್ರೆ ಸೋಮವಾರ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಹುಳಿಯಾರು ಜಾಮಿಯಾ ಮಸೀದಿ ಮುತುವಲ್ಲಿ ಮಸೀದಿ ಜಮೀನನ್ನು ಅಕ್ರಮವಾಗಿ ಖಾತೆ ಮಾಡಿಸಿಕೊಂಡಿದ್ದು ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಮುಸ್ಲಿಂ ಮುಖಂಡರು ತುಮಕೂರಿನಲ್ಲಿ ಒತ್ತಾಯಿಸಿದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕು ಹುಳಿಯಾರಿನ ಜಮಿಯಾ ಮಸೀದಿ ಮುತ್ತುವಲ್ಲಿ ಜಬೀವುಲ್ಲಾ ಮಸೀದಿ ಆಸ್ತಿಯನ್ನು ಅಕ್ರಮವಾಗಿ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ. ಅವರನ್ನು ಬಂಧಿಸಬೇಕು, ಮುತುವಲ್ಲಿ ಸ್ಥಾನದಿಂದ ತೆಗೆಯಬೇಕು ಎಂದು ಅಲ್ಲಿನ ಮುಸ್ಲಿಂ ಮುಖಂಡರು ಒತ್ತಾಯಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡ ಮೊಹಮ್ಮದ್ ಜಾಫರ್ ಮತ್ತಿತರರು ಈ ಸಂಬಂಧ ಹುಳಿಯಾರು ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದ್ದು ತಲೆ ತಪ್ಪಿಸಿಕೊಂಡಿರುವ ಜಬೀವುಲ್ಲನನ್ನು ಪತ್ತೆ ಮಾಡಿ ಬಂಧಿಸಬೇಕು ಎಂದು ಒತ್ತಾಯಿಸಿದರು. ಬೋರನಕಣಿವೆ ಜಲಾಶಯದ ವ್ಯಾಪ್ತಿಗೆ ಬರುವ ಮಸೀದಿಗೆ ಸೇರಿರುವ 2 ಎಕರೆ 20 ಕುಂಟೆ ಜಮೀನನ್ನು ಜಬೀವುಲ್ಲಾ ಅಕ್ರಮವಾಗಿ ಖಾತೆ ಮಾಡಿಸಿಕೊಂಡಿದ್ದಾರೆ. ಇದನ್ನ ವಜಾಗೊಳಿಸಿ ಜಮೀನನ್ನು ಮಸೀದಿ ವಶಕ್ಕೆ ನೀಡಬೇಕು ಎಂದರು. 20 ವರ್ಷದಿಂದ ಹುಳಿಯಾರು ಜಮಿಯಾ ಮಸೀದಿಯಿಂದ ಮುತುವಲ್ಲಿ ಆಗಿರುವ ಜಬೀವುಲ್ಲಾ ತನ್ನ ಸಂಬಂಧಿಕರನ್ನೇ ಸಮಿತಿಗೆ ನೇಮಕ ಮಾಡಿಕೊಂಡಿದ್ದು ಮಸೀದಿಗೆ ಬರುವ ಆದಾಯ ದುರುಪಯೋಗ ಮಾಡಿಕೊಂಡಿದ್ದಾರೆ. ಲೆಕ್ಕಪತ್ರ ಹೊಂದಿಲ್ಲ, ತೆರಿಗೆ ಪಾವತಿಸುತ್ತಿಲ್ಲ ಎಂದು ಮುಖಂಡರು ಆರೋಪಿಸಿದರು. ರಾಜಕೀಯ ಹಣಬಲದಿಂದ ದೌರ್ಜನ್ಯ ನಡೆಸುತ್ತಿರುವ ಜಬೀವುಲ್ಲಾರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು, ಜಮೀನು ವಿವಾದ ನ್ಯಾಯಾಲಯದಲ್ಲಿ ಆರೋಪಿ ಪತ್ತೆ ಮಾಡಿ ಬಂಧಿಸಲೇಬೇಕು ಎಂದು ಒತ್ತಾಯಿಸಿದರು. ಈಗ ಅಷ್ಟಾದ್ಮೇಲೆ ಏನ್ ಮಾಡ್ದ ಗೊತ್ತಾ ಸ್ವಾಮಿ, ಇಲ್ಲಿ ಇರಲಾಗಿದೊಂದು ಈ ಜಮೀನಿನ ಪಶ್ಚಿಮ ಭಾಗದಲ್ಲಿ ಏನ್ ಮಾಡುದು, ಒಂದು ಸ್ಟ್ರೈನ್ ಎನ್ಎಚ್ ಪೈಪ್ ಸಾಕದೆ, ತಕ್ಷಣ ಹೋಗ್ಬಿಟ್ಟು ಕೆಲಸ ನಿಲ್ಸಿ ಅವನೇ ಏನ್ ಮಾಡಿದಾನೆ ಸಿವಿಲ್ ಕೋರ್ಟ್ ಅಲ್ಲಿ OS 21/2018 ದಾವಾ ಬಿಟ್ಟು, ನಾನು ಈ ಜಮೀನಿಗೆ ಹಕ್ಕುದಾರ, ನಾನು ಈ ಜಮೀನಿನ ಓನರ್, ನನಗೆ ನೀವು ತಿಳುವಳಿಕೆ ಕೊಡದೆ ಈ ಜಮೀನಿನ ಪಶ್ಚಿಮ ಭಾಗದಲ್ಲಿ ಇಲ್ಲೀಗಲ್ ಆಗಿ ಅತಿಕ್ರಮಣ ಮಾಡಿದ್ದೀರಾ ಅಂತ ಚೀಫ್ ಇಂಜಿನಿಯರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್, ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು, KRSF 100 ಜನಕ್ಕೂ ನೋಟಿಸ್ ಜಾರಿ ಮಾಡಿದ್ದೀವಿ ಅವ್ರ ಮೇಲೆ. ಈಗ ನೀವು ಮುಂದೆ ಏನು ಡಿಮ್ಯಾಂಡ್ ಏನು ನಿಮ್ದು? ಸರ್, ನಮ್ದು ಇದು ಸಂಪೂರ್ಣ ತನಿಖೆ ಆಗ್ಬೇಕು, ನಮಗೆ ನ್ಯಾಯ ಸಿಗ್ಬೇಕು. ನಾವು ಎಲ್ಲೆಲ್ಲಿ ದೂರು ಕೊಟ್ಟಿದ್ದೀವೋ ಎಲ್ಲ ಅಧಿಕಾರಿಗಳು ನಮ್ಗೆ ಸ್ಪಂದಿಸಿದ್ದಾರೆ. ಆ ಜಮೀನು ಮಸೀದಿಗೆ ಪ್ರಾಪರ್ಟಿ ಪ್ರಾಪರ್ಟಿ ಆಗಿದೆ ಆಗಿದೆ, ವಾಪಸ್ ತಗೋಬೇಕು. ಒಂದು ತಪ್ಪು ಮಾಡಿರ್ತಕ್ಕಂಥವನಿಗೆ ಕಾನೂನಿನ ಅಡಿಯಲ್ಲಿ ಅವನಿಗೆ ಶಿಕ್ಷೆ ಆಗ್ಬೇಕು. ಮುತುವಲ್ಲಿ ವಜಾಗೊಳಿಸಲು ಒತ್ತಾಯಿಸಿ ಇತ್ತೀಚೆಗೆ ಹುಳಿಯಾರಿನಲ್ಲಿ ಮುಸ್ಲಿಂ ಮುಖಂಡರು ಪ್ರತಿಭಟನೆ ನಡೆಸಿದರು. ಮುಖಂಡರಾದ ಖಾದರ್ ಸಾಬ್, ಸೈಯದ್ ಏಜಾಬ್, ಸಿದ್ದೀಕ್, ಅನೂರ್ ಶರೀಫ್, ಅಮಾನುಲ್ಲಾ ಮೊದಲಾದವರು ಭಾಗವಹಿಸಿದರು. ಮಧುಗಿರಿಯಲ್ಲಿ JDS ಅಭ್ಯರ್ಥಿ ಎಂವಿ ವೀರಭದ್ರಯ್ಯ ಅವರ ಹುಟ್ಟುಹಬ್ಬವನ್ನು ಬೆಂಬಲಿಗರು ಆಚರಿಸಿದರು. ಮಧುಗಿರಿಯ JDS ಅಭ್ಯರ್ಥಿ ಎಂವಿ ವೀರಭದ್ರಯ್ಯರವರ 63ನೇ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಮತ್ತು JDS ಕಾರ್ಯಕರ್ತರು ಪಟ್ಟಣದಲ್ಲಿ ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸುವ ಮೂಲಕ ಆಚರಿಸಿದರು. ಆನಂತರ ಅಭಿಮಾನಿಗಳು ವೀರಭದ್ರಯ್ಯ ಅವರಿಗೆ ಕೇಕ್ ತಿನ್ನಿಸಿ ಸಂಭ್ರಮಪಟ್ಟರು. ಈ ಸಂದರ್ಭದಲ್ಲಿ ಮಾರಮ್ಮ ತಾಯಿಯನ್ನ ಬೇಡುವುದು ಏನೆಂದರೆ ಈ ಕ್ಷೇತ್ರ ಶಾಂತಿಯುತವಾಗಿರಲಿ, ಮಳೆ ಬೆಳೆ ಚೆನ್ನಾಗಿ ಆಗಲಿ, ಮುಂದಿನ ದಿನಗಳಲ್ಲಿ ರೈತನ ಬಾಳು ಹಸನಾಗಿ ಸಮೃದ್ಧಿಯಾಗಿ ನಾವೆಲ್ಲರೂ ರಾಗದ್ವೇಷವಿಲ್ಲದೆ ಸಮೃದ್ಧವಾದ ನಾಡನ್ನ ಕಟ್ಟೋಣ ಎಂದು ವೀರಭದ್ರಯ್ಯ ತಿಳಿಸಿದರು. ಗಂಡಿನ ಮಾರಮ್ಮನ ಜಾತ್ರೆ ಮತ್ತೊಂದು ಕಡೆ ಈ ಒಂದು ಶುಭ ಸಂದರ್ಭದಲ್ಲಿ ಇಷ್ಟೊಂದು ವಿಶೇಷವಾಗಿ ನನ್ನ ಹುಟ್ಟುಹಬ್ಬವನ್ನು ಆಚರಿಸಲು ಕಾರಣೀಭೂತರಾಗಿರ್ತಕ್ಕಂತ ಎಲ್ಲಾ ನನ್ನ ಸಹೃದಯ ಬಂಧುಗಳಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು. ಈ ಒಂದು ಶುಭ ಸಂದರ್ಭದಲ್ಲಿ ಮಾರಮ್ಮ ತಾಯಿಯನ್ನು ಬೇಡದಿಷ್ಟೇ, ಕ್ಷೇತ್ರ ಶಾಂತವಾಗಿರಲಿ, ಮಳೆ ಬೆಳೆಗಳು ಚೆನ್ನಾಗಾಗಲಿ, ಮುಂದಿನ ದಿನಮಾನಗಳಲ್ಲಿ ರೈತನ ಬಾಳು ಹಸನಾಗಲಿ, ನಾವೆಲ್ಲರೂ ಸಹ ಆರೋಗ್ಯಕರವಾದಂಥ ಒಂದು ಸಮೃದ್ಧಿಯತ್ತ ನಡೆಯೋಣ, ಮುಂದೆ ಒಳ್ಳೆಯದಾಗಲಿ, ನಾವೆಲ್ಲರೂ ಒಬ್ರಿಗೊಬ್ರು ರಾಗದ್ವೇಷಗಳಿಲ್ಲದೆ ಸಮೃದ್ಧವಾದಂಥ ಒಂದು ನಾಡನ್ನು ಕಟ್ಟೋಣ ಅಂತ ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜಮೀನ್ 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 ಜ
ಪುರಸಭಾ ಸದಸ್ಯರಾದ ಎಂಎಸ್ ಚಂದ್ರಶೇಖರ್ ಬಾಬು, ತಿಮ್ರಾಜು, ಸಣ್ಣಕಾಮಯ್ಯ, ಕೇಬಲ್ ಸುಬ್ಬು, ಕಾರ್ತಿಕ್, ವೀರಭದ್ರಯ್ಯ, ಚೌಡಪ್ಪ, ಪ್ರಭು, ಶ್ರೀನಿವಾಸ್, ದೇವಿ ಭಜಾಂತ್ರಿ ಭಾಸ್ಕರ್ ಇನ್ನು ಮುಂತಾದವರು ಇದ್ದರು. ಡಾಬಸ್ಪೇಟೆ ಬಳಿಯ ದೇವರ ಹೊಸಹಳ್ಳಿಯ ವೀರಭದ್ರೇಶ್ವರ ಸ್ವಾಮಿ ಜಾತ್ರೋತ್ಸವ ವೈಭವದಿಂದ ನೆರವೇರಿತು. ತಾಲೂಕಿನ ಗಡಿ ಗ್ರಾಮವಾದ ದೇವರ ಹೊಸಹಳ್ಳಿ ಗ್ರಾಮದಲ್ಲಿ ಶ್ರೀ ಭದ್ರಿಕಾಳಮ್ಮ ಸಮೇತ ವೀರಭದ್ರ ಸ್ವಾಮಿಯ ಜಾತ್ರಾ ಮಹೋತ್ಸವ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ದೇವರ ಹೊಸಹಳ್ಳಿ ಗ್ರಾಮದಲ್ಲಿರುವ ವೀರಭದ್ರ ಸ್ವಾಮಿಯ ರಥೋತ್ಸವ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅತಿ ವಿಜೃಂಭಣೆಯಿಂದ ನೆರವೇರಿತು. ರಥೋತ್ಸವಕ್ಕೆ ಶಾಸಕ ಡಾ ಕೆ ಶ್ರೀನಿವಾಸ ಮೂರ್ತಿ ಹಾಗೂ ತಾಲೂಕು ದಂಡಾಧಿಕಾರಿ ಎನ್ ರಮೇಶ್ ಚಾಲನೆ ನೀಡಿದರು. ರಥೋತ್ಸವಕ್ಕೂ ಮುನ್ನ ವೀರಭದ್ರ ಸ್ವಾಮಿಯ ಮೂರ್ತಿಯನ್ನ ಹೂವಿನಿಂದ ಸಿಂಗರಿಸಿ ಅಲಂಕಾರ ಮಂಟಪದಿಂದ ಶಾಸ್ತ್ರೋಕ್ತವಾಗಿ ಮೆರವಣಿಗೆ ಮೂಲಕ ರಥಕ್ಕೆ ಕೂರಿಸಿ ಹೋಮ, ಹವನ, ಬಲಿದಾನ ಮುಂತಾದವುಗಳ ಮೂಲಕ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಚಿಂತಾಮಣಿಯ ಟಿಕೆಟ್ ಆಕಾಂಕ್ಷಿ ವೆಂಕಟೇಶ ರೆಡ್ಡಿ ಬಿಜೆಪಿ ಸೇರ್ಪಡೆಯಾದರು. ಕಳೆದ ಒಂದು ವರ್ಷದಿಂದ ಚಿಂತಾಮಣಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಂದೇ ಪ್ರಚಾರ ಮಾಡುತ್ತಿದ್ದ ಕುಂದಲಹಳ್ಳಿಯ ಡಿಸಿ ವೆಂಕಟೇಶ್ ರೆಡ್ಡಿ ಗುರುವಾರ ಚಿಂತಾಮಣಿಯ ಗೃಹ ಕಚೇರಿಯಲ್ಲಿ ಹಸ್ತಕ್ಕೆ ಕೈಕೊಟ್ಟು ಕಮಲ ಕೈ ಹಿಡಿದರು. ಅತಿ ಸೂಕ್ಷ್ಮ ಹಾಗೂ ಕುತೂಹಲಕಾರಿಯಾಗಿರುವ ಚಿಂತಾಮಣಿ ನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ರಾಜಕೀಯದಲ್ಲಿ ಜಿದ್ದಾಜಿದ್ದಾಗಿದ್ದು ಇತ್ತೀಚಿನ ದಿನಗಳಲ್ಲಿ ನಗರದಲ್ಲಿ ಅಧಿಕೃತ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪ್ರಚಾರ ಮಾಡಿದ್ದ ಟಿಸಿ ವೆಂಕಟೇಶ್ ರೆಡ್ಡಿಯವರು ಗುರುವಾರ ಮಧ್ಯಾಹ್ನ ತನ್ನ ಗೃಹ ಕಚೇರಿಯಲ್ಲಿ ಹಸ್ತಕ್ಕೆ ಕೈಕೊಟ್ಟು ಕಮಲದ ಕೈ ಹಿಡಿದಿದ್ದಾರೆ. ಇನ್ನು ಚಿಂತಾಮಣಿ ಕ್ಷೇತ್ರದ ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಬ್ಯಾಲಹಳ್ಳಿ ಆಂಜನೇಯ ರೆಡ್ಡಿ ಮಾತನಾಡಿ, ನಮ್ಮ ರಾಷ್ಟೀಯ ಪಕ್ಷವಾದ ಬಿಜೆಪಿಗೆ ಸಮಾಜ ಸೇವಕರಾದ ವೆಂಕಟೇಶ್ ರೆಡ್ಡಿರವರ ಸಮಾಜ ಸೇವೆ ತಿಳಿದು ನಮ್ಮ ಪಕ್ಷದಲ್ಲಿ ಕಾರ್ಯನಿರ್ವಹಿಸಿದರೆ ಈ ತಾಲೂಕಿನಲ್ಲಿ ಬಿಜೆಪಿ ಬಾವುಟ ಆರಿಸಬಹುದು ಎಂದರು. ಇನ್ನು ಅನೇಕ ವರ್ಷಗಳಿಂದ ಬಿಜೆಪಿಯಲ್ಲಿ ಅಭ್ಯರ್ಥಿ ಎನಿಸಿಕೊಂಡಿದ್ದ ಮಡಿಕೇರಿ ಅರುಣ್ ಬಾಬು ಮಾತನಾಡಿ, ನಮ್ಮ ಪಕ್ಷಕ್ಕೆ ಸಮಾಜ ಸೇವಕರು ಬಂದಿರುವುದು ನಮಗೆ ಸಂತೋಷಕರ ವಿಷಯ ಎಂದರು. ತಾವು ಇಷ್ಟು ದಿನವೂ ಅಭ್ಯರ್ಥಿ ಅಂತ ಹೇಳ್ಬಿಟ್ಟು ಪ್ರಚಾರ ಮಾಡ್ತಾ ಇದ್ದೀರಿ, ಈಗ ಬೇರೆ ಪಕ್ಷದಿಂದ ನಿಮ್ಮ ಪಕ್ಷಕ್ಕೆ ಒಬ್ಬರು ಬಂದಿದ್ದಾರೆ, ಹಾಗಾಗಿ ತಾವು ಏನು ಅಭಿಪ್ರಾಯ? ಬಂದಿದ್ದಾರೆ, ಸ್ವಾಗತ ಕೇಳಿದ್ದೀವಿ. ನಮ್ಮನೆಗೂ ಬಂದಿದ್ರು ಅವರು, ಸ್ವಾಗತ ಕೇಳಿದ್ದೀವಿ. ಅವರು ಪಕ್ಷಕ್ಕೋಸ್ಕರ, ನಾನು ಒಬ್ಬ ಕಾರ್ಯಕರ್ತನ ದುಡಿತೀನಿ ಅಂತ ಹೇಳ್ಬಿಟ್ಟು ಪಕ್ಷಕ್ಕೆ ಬಂದಿದ್ದಾರೆ, ವೆಲ್ಕಮ್ ಮಾಡ್ಕೊಂಡಿದ್ದೀನಿ. ಪಕ್ಷಕ್ಕೋಸ್ಕರ ದುಡಿತೀನಿ ಅಂತ ಹೇಳಿದ್ದೀನಿ, ದುಡಿತೀವಿ. ಅಲ್ಲ, ಅವ್ರಿಗೆ ಏನಾದರೂ ಬಿಪಾರಂ ಕೊಟ್ಟರೆ ತಾವೇ ಯಾವ ರೀತಿ ಆ ಥರ ಪಕ್ಷದಲ್ಲಿ, ಇದೊಂದು ರಾಜ್ಯದ ರಾಷ್ಟ್ರದ ಪಕ್ಷ, ನನ್ನದೇ ಕಾರ್ಯಕ್ರಮ ಪಕ್ಷದಲ್ಲಿ ಒಂದು BJP ಪಕ್ಷ ಒಬ್ಬರನ್ನು ಗೆಲ್ಲಿಸಬೇಕು ಇಲ್ಲಿ. ಆ ತೊಡೆ ತೊಟ್ಟು ಇವತ್ತು BJP ಪಕ್ಷಕ್ಕೆ ಅವರು ಸೇರಿದ್ದಾರೆ, ನನ್ನ ಜೊತೆಯಲ್ಲಿ ಇದು ಮಾಡ್ತಾರೆ. ಅದರಿಂದ ದಯವಿಟ್ಟು ಯಾರೇ ಸಿಕ್ಕಿ ಒಂದು BJP ಪಕ್ಷದಲ್ಲಿ ಒಂದು ಬೆಂಬಲ ಸಿಕ್ಕಿದಂಗೆ ನಾವಿಬ್ಬರೂ ಸೇರಿ ಕೆಲಸ ಮಾಡ್ತೀವಿ. ಅದಕ್ಕೆ ಕೆಲಸ ಬಿ ಫಾರಂ ಕೊಡೋದು ಬಿಡೋದು ರಾಜ್ಯದ ನಾಯಕರು, ಅದ್ರ ಪ್ರಕಾರ ನಡ್ಕೊಂಡು. ಬಿಜೆಪಿಯ ವತಿಯಿಂದ ನರೇಂದ್ರ ಮೋದಿಯವರ ಆದರ್ಶದಂತೆ ಚಾಯ್ ಪೇ ಚಾರ್ಜ್ ಕಾರ್ಯಕ್ರಮವನ್ನ ದೋಸೆ ಪೇ ಚಾರ್ಜ್ ಎಂಬ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು. ಈ ಸಂದರ್ಭದಲ್ಲಿ ವಂಶಿ ಕೃಷ್ಣರಾಜಣ್ಣ, ಮಹೇಶ್ ಬಾಯ್, ಸತ್ಯನಾರಾಯಣ್, ಮಹೇಶ್, ಅರುಣ್, ಬಾಬು, ಟಿಸಿ ವೆಂಕಟೇಶ್ ರೆಡ್ಡಿ, ದೂಪಂ ಪ್ರಸಾದ್, ಶ್ರೀದೇವಿ, ಇನ್ನು ಅನೇಕ ಬಿಜೆಪಿ ಮುಖಂಡರು ಭಾಗಿಯಾಗಿದ್ದರು. ನೆಲಮಂಗಲ ಬಳಿಯ ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ರಕ್ತದಾನ ಶಿಬಿರ ನಡೆಯಿತು. ಕಾಲೇಜಿನ ನೂರಾರು ವಿದ್ಯಾರ್ಥಿಗಳು ರಕ್ತದಾನ ಮಾಡಿದರು. ನೆಲಮಂಗಲ ಬಳಿ ಸಪ್ತಗಿರಿ ಕಾಲೇಜಿನಲ್ಲಿ ರಕ್ತದಾನ ಶಿಬಿರ ನಡೆಯಿತು. ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯ ಸಹಯೋಗದೊಂದಿಗೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಕಾಲೇಜಿನ 500ಕ್ಕೂ ಹೆಚ್ಚು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸ್ವಯಂ ಪ್ರೇರಿತವಾಗಿ ಈ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡಿದರು. ಈ ಸಪ್ತಗಿರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ನಮ್ಮ ಹುಡುಗರೆಲ್ಲ ಬರೋ ರಕ್ತದಾನಕ್ಕೆ ಬರೋವಂಥದ್ದು ನೋಡಿದ್ರೆ ನನಗೆ ತುಂಬ ಹೆಚ್ಚು ಖುಷಿಯಾಗ್ತಾ ಇದೆ. ಇದರಲ್ಲಿ ನಮ್ಮ ಸುಮಾರು 500ಕ್ಕೂ ಹೆಚ್ಚು ಯೂನಿಟ್ಸ್ಗಳನ್ನ ಕೊಡೋ ಥರದಲ್ಲಿ ಹುಡುಗರು ಎಲ್ಲರೂ ನುಗ್ಗಿ ಬರ್ತಾ ಇದ್ದಾರೆ. ಅದು ಎಲ್ಲರಿಗೂ ಒಂಥರ ನಮಗೂ ಖುಷಿಯಾಗಿದೆ. ಮುಂದಿನ ದಿನಗಳಲ್ಲಿ ನಾವು ಇದನ್ನು ಹೆಚ್ಚು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇದೇ ಥರದಾಗಿ ನಡೆಸ್ಕೊಡ್ತೀವಿ ಅನ್ನೋ ಒಂದು ಭರವಸೆನ ತಮ್ಗಳಿಗೆ ಕೊಡ್ತೇವೆ. ಥ್ಯಾಂಕ್ ಯು.
ವಿದ್ಯಾರ್ಥಿಗಳು ಆಟಪಾಠದ ಜೊತೆಗೆ ಸಾಮಾಜಿಕ ಕಳಕಳಿಯ ಕಾರ್ಯಗಳಿಂದ ಎಲ್ಲರ ಆರೋಗ್ಯವಂತ ಸಮಾಜಕ್ಕಾಗಿ ರಕ್ತದಾನ ಮಾಡಬೇಕು ಎಂದು ರಕ್ತದಾನದ ಬಗ್ಗೆ ಜಾಗೃತಿ ಮೂಡಿಸಿದರು. ಇವತ್ತು ನಮ್ಮ ಕಾಲೇಜವರು ಸ್ವಯಂ ಪ್ರೇರಿತವಾಗಿ ಬ್ಲಡ್ ಡೊನೇಷನ್ ಕ್ಯಾಂಪ್ನ ಆಯೋಜಿಸಿದ್ದಾರೆ. ಸುಮಾರು ಒಂದು 4-5 ವರ್ಷಗಳಿಂದ ಇದು ಮಾಡ್ಕೊಂಡು ಬರ್ತಿದ್ದಾರೆ ನಮ್ಮ ಕಾಲೇಜವರು. ಸೊ ಈ ವರ್ಷನೂ ಆಯೋಜಿಸಿದ್ದಾರೆ. ನಾನು ಇವತ್ತು ಬ್ಲಡ್ ಡೊನೇಟ್ ಮಾಡಿದ್ದೀನಿ. ನಂಗೆ ತುಂಬ ಖುಷಿ ಆಗ್ತಿದೆ. ರಕ್ತದಾನ ಮಾಡೋದ್ರಿಂದ ತುಂಬ ಉಪಯೋಗ ಇದೆ. ಎಷ್ಟೋ ಜನರ ಪ್ರಾಣ ಉಳಿಯುತ್ತೆ, ಆಮೇಲೆ ನಮಗೂ ತುಂಬ ಒಳ್ಳೆಯದು. ನಾವು ರಕ್ತದಾನ ಮಾಡೋದ್ರಿಂದ ನಮ್ಮ ದೇಹದಲ್ಲಿರೋ ಇಂಪ್ಯೂರ್ ಬ್ಲಡ್ ಎಲ್ಲ ಆಚೆ ಹೋಗುತ್ತೆ, ಆಮೇಲೆ ಹೊಸ ರಕ್ತ ಶೇಖರಣೆ ಆಗುತ್ತೆ. ಸೊ ತುಂಬ ಒಳ್ಳೆಯದು, ಎಲ್ಲರೂ ದಯವಿಟ್ಟು ಬ್ಲಡ್ ಡೊನೇಟ್ ಮಾಡಿ. ಮಧುಗಿರಿ ದಂಡಿನ ಮಾರಮ್ಮ ದೇವಿ ಬೆಳ್ಳಿ ಪಲ್ಲಕ್ಕಿ ಉತ್ಸವ ವೈಭವದಿಂದ ನೆರವೇರಿತು. ಮಧುಗಿರಿ ದಂಡಿನ ಮಾರ್ಮ ಬೆಳ್ಳಿ ಪಲ್ಲಕ್ಕಿ ಉತ್ಸವ ನಡೆಯಿತು. ಸಾವಿರಾರು ಮಂದಿ ಭಕ್ತರು ಭಾಗವಹಿಸಿದ್ರು. ರಾಜ್ಯದ ವಿವಿಧ ಭಾಗಗಳಿಂದ ಅಲ್ಲದೆ ನೆರೆಯ ರಾಜ್ಯಗಳಾದ ಆಂಧ್ರಪ್ರದೇಶ ಮತ್ತು ತಮಿಳುನಾಡುಗಳಿಂದ ಜನ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ರು. ರಾತ್ರಿ 2 ಗಂಟೆಯ ವೇಳೆಗೆ ದೇವಿಯ ಉತ್ಸವ ಮೂರ್ತಿಯನ್ನು ಮೆರವಣಿಗೆಯಲ್ಲಿ ತಂದು ಬೆಳ್ಳಿ ಪಲ್ಲಕ್ಕಿಯಲ್ಲಿ ಕೂರಿಸಿ ನಂತರ ಉಪವಿಭಾಗಾಧಿಕಾರಿಯವರು ರಥದ ಚಕ್ರಕ್ಕೆ ತೆಂಗಿನಕಾಯಿ ಹೊಡೆಯುವ ಮೂಲಕ ಚಾಲನೆ ನೀಡಿದ್ರು. ತಹಸೀಲ್ದಾರ್ ಶ್ರೀನಿವಾಸ್, ಗ್ರೇಟು ತಹಸೀಲ್ದಾರ್ ತಿಪ್ಪೇಸ್ವಾಮಿ, ಡಾಕ್ಟರ್ ಎಂಜಿ ಶ್ರೀನಿವಾಸ್ ಮೂರ್ತಿ, ಪಿಎಸ್ಐ ಅಂಬರೀಶ್, ಸಬ್ ಇನ್ಸ್ಪೆಕ್ಟರ್ಗಳಾದ ಎಸ್ಎಲ್ಎನ್ ರೆಡ್ಡಿ ಮತ್ತು ಮೋಹನ್, ಅನಂತ ಕೃಷ್ಣರಾಜು, ಸೇವಾ ಸಮಿತಿಯ ಅಧ್ಯಕ್ಷ ತಿಮ್ಮೇಗೌಡ, ರವಿಕಾಂತ್, ಗಂಗರಾಜು ಮುಂತಾದವರು ಹಾಜರಿದ್ದರು. ನಂತರ ವೇದಿಕೆಯ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕರಾದ ಕೆಎನ್ ರಾಜಣ್ಣರವರು ನೆರವೇರಿಸಿದರು. ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಜಿಜಿ ರಾಜಣ್ಣ, ಉಪವಿಭಾಗಾಧಿಕಾರಿ ಡಾ ವೆಂಕಟೇಶಯ್ಯ, ತಹಸೀಲ್ದಾರ್ ಶ್ರೀನಿವಾಸ್, ತಾಲೂಕು ವೈದ್ಯಾಧಿಕಾರಿ ರಮೇಶ್ ಬಾಬು, ತಾಲೂಕು ಪಂಚಾಯಿತಿ ಸದಸ್ಯ ಮಲ್ಲಿಕಾರ್ಜುನ್ ಮುಂತಾದವರು ಭಾಗವಹಿಸಿದ್ರು. ನೋಡೋದಿದೆಯಲ್ಲ, ನಮ್ಮ ಭಾಷಣ ಕೇಳ್ತಿರೋ ಬಿಡ್ತಿರೋ, ನನ್ನ ಭಾಷಣ ಕೇಳಿದ್ರು ನನಗೇನು ಬೇಜಾರಾಗಲ್ಲ, ಏನು ಬೇಜಾರಾಗಲ್ಲ, ದೈವ ಸಾಕ್ಷಿ ಇದು, ಏನು ಬೇಜಾರಾಗಲ್ಲ. ಯಾಕಂದ್ರೆ ನಿಮ್ ಸಂಭ್ರಮ ಇದೆಯಲ್ಲ, ನಿಮ್ಗೆ ಸಂತೋಷ ಸುಮ್ಮನೆ ಸಿಗೋದಾದ್ರೆ, ರಾತ್ರಿ ಇಡೀ ಓಡಾಡ್ಕೊಂಡು ಸಿಗೋದಾದ್ರೆ ಹಂಗೆ ಸಂತೋಷ ಪಡ್ತೀವಿ. ನಮ್ಮ ಮಾತು ಕೇಳಬೇಕು ಅಂತೇನಿಲ್ಲ, ಆದ್ರೆ ಇಷ್ಟು ಜನನ ಕಣ್ಣು ತುಂಬಿಕೊಳ್ಳೋದಿದೆಯಲ್ಲ, ಯಾರು ಕರೀದೆ, ಯಾರ ಆಹ್ವಾನ ಇಲ್ಲದೆ, ಯಾರ ಇನ್ವಿಟೇಷನ್ ಇಲ್ಲದೆ, ತಮ್ಮನ್ನು ತಾವೇ ಜನ ಬಂದು ಅವ್ರು ಇವ್ರು ಇವ್ರನ್ನವ್ರು ಮಾತಾಡಿಸ್ಕೊಂಡು, ಅವ್ರ ಹೆಗಲ್ ಇವ್ರ ಹೆಗಲ್ ತಾಗಿಸ್ಕೊಂಡು, ಅವ್ರ ಮೈನ ಇವ್ರು ಒತ್ತುಕೊಂಡು ಓಡಾಡ್ತಿದಾರಲ್ಲ ಜನ. ಇಲ್ಲಿಗೆ ಅಮೋಘ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಘ ವಾರ್ತೆಗಳು.